सर्वेन्द्रियाणं नयनं प्रधानं। ನಮ್ಮ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾದ ಅಂಗವಾಗಿರುವ ಕಣ್ಣುಗಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬ ಅಮೂಲ್ಯ ಸಲಹೆಗಳ ಜೊತೆ ವಿವಿಧ ಕಾರಣಗಳಿಂದ ಉಂಟಾಗುವ ದೃಷ್ಟಿ ಮಾಂದ್ಯತೆಗೆ ಯಾವ ರೀತಿ ಚಿಕಿತ್ಸೆ ಸಾಧ್ಯವಿದೆ ಎಂದು ಹೇಳುತ್ತಾ ಮುನ್ನಡೆದಿದೆ ಧಾರವಾಡದ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ. ಕಳೆದ 56 ವರ್ಷಗಳಿಂದ ನೇತ್ರ ಚಿಕಿತ್ಸೆಯಲ್ಲಿ ಅವಿಶ್ರಾಂತವಾಗಿ ದುಡಿಯುತ್ತಿರುವ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಎಂಎಂ ಜೋಶಿ ಅವರ ಆಶಯದಂತೆ ಆ ನೇತ್ರ 2012 ರಲ್ಲಿ ಧಾರವಾಡದಲ್ಲಿ ಪ್ರಾರಂಭಗೊಂಡಿದೆ. ಬನ್ನಿ, ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಧಾರವಾಡ ಸಂಸ್ಥೆ ಒಳನೋಟ ಇಲ್ಲಿದೆ. ಧಾರವಾಡದ ಹಳೆಯ ವರ್ಲ್ಡ್ ಹೆಲ್ತ್ ಆಫೀಸ್ ಎದುರಿಗೆ ವಿಶಾಲವಾದ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ನೇತ್ರ ವಿಜ್ಞಾನ ಸಂಸ್ಥೆ. ಭೇಟಿ ನೀಡುವ ಪ್ರತಿಯೊಬ್ಬ ರೋಗಿಗೆ ರಿಸೆಪ್ಷನ್ ಕೌಂಟರ್ನಲ್ಲಿ ಎಲ್ಲ ಮಾಹಿತಿ ನೀಡಲಾಗುತ್ತದೆ. ನೋಂದಣಿ ಪ್ರಕ್ರಿಯೆ ಮುಗಿತಾ ಇದ್ದಂತೆಯೇ ಪ್ರಾರಂಭಿಕವಾಗಿ ನೇತ್ರ ತಪಾಸಣೆ ನಡೆಯುತ್ತದೆ. ನಂತರ ರೋಗಿಗಳ ಎಲ್ಲಾ ವಿವರಗಳನ್ನು ದಾಖಲಿಸಿ ಆಯಾ ನೇತ್ರ ರೋಗಗಳಿಗೆ ಸಂಬಂಧಿಸಿದ ತಜ್ಞ ವೈದ್ಯರ ಬಳಿ ಮುಂದಿನ ತಪಾಸಣೆಗಾಗಿ ಕಳುಹಿಸಲಾಗುತ್ತದೆ. ಧಾರವಾಡದ ಹಿರಿಯ ನೇತ್ರ ತಜ್ಞ ಹಾಗೂ ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕರೂ ಆಗಿರುವ ಡಾಕ್ಟರ್ ಸಂಜೀವ್ ಕುಲಕರ್ಣಿ, ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರ ಜೊತೆಗೆ ಡಾಕ್ಟರ್ ರೂಪಾ ಹಿರೇಮಠ್, ಡಾಕ್ಟರ್ ಕಾತ್ಯಾಯಿನಿ, ಡಾಕ್ಟರ್ ರಶ್ಮಿ ಕುದರಿ, ಡಾಕ್ಟರ್ ಮಂಜುಳಾ ನೇತ್ರ ತಜ್ಞನ ತಂಡ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ನಿರತವಾಗಿರುತ್ತೆ. ತಪಾಸಣೆ ನಡೆಸುವ ತಜ್ಞ ವೈದ್ಯರು ಆಯಾ ರೋಗಿಗಳಿಗೆ ಆಗಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆಯುತ್ತಾರೆ. ನಂತರ ಮುಂದೆ ಚಿಕಿತ್ಸಾ ಪ್ರಕ್ರಿಯೆ ಆರಂಭವಾಗುತ್ತೆ. ನೇತ್ರ ರೋಗಗಳಿಗೆ ಸಂಬಂಧಿಸಿದಂತೆ ಹಾಗೂ ಚಿಕಿತ್ಸೆ ಕುರಿತಂತೆ ಸಂಸ್ಥೆ ನಿರ್ದೇಶಕರು ಆಗಿರುವ ತಜ್ಞ ವೈದ್ಯರಾದ ಕೆವಿ ಸತ್ಯಮೂರ್ತಿ ಹಾಗೂ ಉಳಿದ ತಜ್ಞ ವೈದ್ಯರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಇದು ಎಂಎಂ ಜೋಶಿ ಅವರು 1967 ಈ ತಮ್ಮ ಸಣ್ಣ ಕ್ಲಿನಿಕ್ನಿಂದ ಶುರುವಾಗಿದ್ದು ಈಗ ಒಂದು ದೊಡ್ಡ ಸಮಸ್ಯೆಯಾಗಿ ಬೆಳೆದಿದೆ. ಈಗ ನಮ್ಮ ಎಂಎಂ ಜೋಶಿ ಧಾರವಾಡ ಶಾಖೆ ಈಗ 12 ಆಯಿತು, 2012 ಶುರುವಾಗಿದ್ದು. ಅವರ ಉದ್ದೇಶ ಏನಿತ್ತಂದರೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಮಾಜಕ್ಕೆ ನಾವು ಸೇವೆ ಮಾಡಬೇಕು, ಮತ್ತು ಎಲ್ಲ ಪ್ರತಿಯೊಂದು ಯಾವ ಅವೈಲೇಬಲ್ ಫೆಸಿಲಿಟೀಸ್ ಇದೆ ಅದನ್ನು ಕಡಿಮೆ ದರದಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಮುಟ್ಟುವಂಗೆ ಆಗಬೇಕು, ಮತ್ತು ಇಲ್ಲಿ ಧಾರವಾಡ ನಾಗರಿಕರಿಗೆ ಕೆಲವರಿಗೆ ಬಂದು ತೋರಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಒಂದು ಐ ಕೇರ್ ಎಕ್ಸ್ಪ್ರೆಸ್ ಅಂತ ಒಂದು ವ್ಯವಸ್ಥೆ ಶುರು ಮಾಡಿದ್ವಿ. ಅದಕ್ಕೊಂದು ಮೊಬೈಲ್ ನಂಬರ್ ಇರ್ತದೆ, ಆ ನಂಬರ್ಗೆ ಫೋನ್ ಮಾಡಿದ ಕೂಡಲೇ ನಮ್ಮ ಕಾರು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಅವ್ರು ತಪಾಸಣೆ ಮಾಡಿದ ನಂತರ ಮತ್ತೆ ಅವ್ರ ಸ್ಥಳಕ್ಕೆ ಹೋಗಿ ಬಿಟ್ಟು ಬರೋಂಥ ಒಂದು ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಇದಷ್ಟೇ ಅಲ್ಲದೆ ಸಾಕಷ್ಟು ಈ ಕ್ಯಾಂಪ್ಸ್ ಅಂದರೆ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಹಮ್ಮಿಕೊಂಡಾಗಿದೆ. ಮತ್ತು ನಮ್ಮ ಸಮಾಜಕ್ಕೆ ಸಹಾಯ ಆಗುವಂಥ ಎಜುಕೇಷನಲ್ ಕ್ಯಾಂಪ್ಸ್ ಕೂಡ ಮಾಡಿದ್ದೀವಿ. ಹೀಗಾಗಿ ಈ ಭಾಗದ ಜನತೆಗೆ ಉಪಯುಕ್ತವಾಗುವಂಥ ಎಲ್ಲ ಏನೇನು ಕಣ್ಣಿನ ನೇತ್ರ ಚಿಕಿತ್ಸಾ ರಂಗದಲ್ಲಿ ಏನೇನಿದೆ ಬೇರೆ ಕಡೆ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅವೆಲ್ಲ ಇಲ್ಲಿ ಮಾಡ್ತಾಯಿದ್ದೀವಿ. ಇದರದ್ದು ಉಪಯೋಗ ಸಾಕಷ್ಟು ಜನಕ್ಕೆ ಈಗಾಗಲೇ ಸಿಕ್ಕಿದೆ. ಕಣ್ಣಿನ ಆಪರೇಷನ್ ಅನ್ನುತ್ತಲೇ ಜನಸಾಮಾನ್ಯರಲ್ಲಿ ಭಯ ಮೂಡುವುದು ಸಹಜ. ಆದರೆ ಅತ್ಯಾಧುನಿಕ ಹೊಲಿಗೆ ರಹಿತ ಕಣ್ಣಿನ ಪೊರೆ ಕ್ಯಾಟ್ರಾಕ್ಟ್ ಆಪರೇಷನ್ ಇಲ್ಲಿಯ ವಿಶೇಷ ಅಂತ ಹೇಳಬಹುದು. ಇದರೊಂದಿಗೆ ಚಿಕ್ಕ ಮಕ್ಕಳ ಕಣ್ಣಿನ ವಿಭಾಗ, ಮೆಳ್ಳು ಕಣ್ಣು ತಪಾಸಣೆ ಹಾಗೂ ಚಿಕಿತ್ಸಾ ವಿಭಾಗ, ಆಕ್ಯುಲೋಪ್ಲಾಸ್ಟಿ ವಿಭಾಗ, ಸುಸಜ್ಜಿತ ಕಾರ್ನಿಯಾ ಮತ್ತು ಕೆರೆಟೋಕೊನಸ್ ಕ್ಲಿನಿಕ್ ಜೊತೆಗೆ ಲೋ ವಿಷನ್ ಏಡ್ ಹಾಗೂ ಸ್ಪೆಷಲ್ ಕಾಂಟ್ಯಾಕ್ಟ್ ಲೆನ್ಸ್ ವಿಭಾಗಗಳನ್ನೊಳಗೊಂಡ ಉತ್ತರ ಕರ್ನಾಟಕದ ಸಂಸ್ಥೆ ಇದಾಗಿದೆ. ಇಲ್ಲಿಯ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಡ್ರೈ ಐ ಹಾಗೂ ಆಮ್ಲಪ್ಯ ಚಿಕಿತ್ಸೆ. ಇದಕ್ಕಾಗಿ ಮೊದಲು ಬೆಂಗಳೂರು, ಮುಂಬೈ, ಪುಣೆ ಅಂತಹ ದೊಡ್ಡ ದೊಡ್ಡ ನಗರಗಳನ್ನ ಅವಲಂಬಿಸಬೇಕಾಗಿತ್ತು. ಆದರೆ ಈಗ ಈ ಸಂಸ್ಥೆಯಲ್ಲಿಯೇ ಈ ಚಿಕಿತ್ಸೆ ಸಿಗುತ್ತಿರುವುದು ಗಮನಾರ್ಹ. ಇದು ಉತ್ತರ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳಬಹುದು. ಈ ನೂತನ ಡ್ರೈ ಐ ಕ್ಲಿನಿಕ್ ಹಾಗೂ ಆಮ್ಲೋಪಿಯಾ ಕ್ಲಿನಿಕ್ ಉತ್ತರ ಕರ್ನಾಟಕದ ಪ್ರಪ್ರಥಮ ಒಣ ನೇತ್ರ ಚಿಕಿತ್ಸಾ ವಿಭಾಗವಾಗಿದ್ದು, ಡ್ರೈ ಐ ಕ್ಲಿನಿಕ್ ನಲ್ಲಿ ನೇತ್ರಗಳಲ್ಲಿ ಉಂಟಾಗುವ ದ್ರವದ ಕೊರತೆಗೆ ಚಿಕಿತ್ಸೆ ನೀಡಲಾಗುವುದು.
ಗ್ಲಕೋಮಾ ಅಂದರೆ ಕಣ್ಣಿನ ಒತ್ತಡ ಜಾಸ್ತಿ ಇರುತ್ತೆ. ಇದರದ್ದು ಈ ಕಾಯಿಲೆದು ಒಂದು ಪ್ರಾಮುಖ್ಯತೆ ಏನಂದರೆ ಒಂದು ಸಲ ದೃಷ್ಟಿ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ. ಸೊ ಅದಕ್ಕಾಗಿ ನಾವು ಪ್ರತಿ ವರ್ಷ 45 ವರ್ಷ ಆದಮೇಲೆ ಕಣ್ಣನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದು ಅತಿವೇ ಕಂಡುಹಿಡಿಯೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಕಳ್ಕೊಳ್ಳೋದು ಸಮಸ್ಯೆಯಿಂದ ನಾವು ಪಾರಾಗಬಹುದು. ರೆಟ್ನಾ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ನಾನು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಹೇಳಬೇಕು, ಒಂದೆರಡು ಮಾತುಗಳನ್ನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಒಂದು ಲೇಸರ್ ಚಿಕಿತ್ಸೆ ಇದೆ, ಇನ್ನೊಂದು ನರದ ಬಾವು ಉಂಟಾದಾಗ ಅದಕ್ಕೆ ಇಂಜೆಕ್ಷನ್ ಕೊಡೋ ಚಿಕಿತ್ಸೆ ಇದೆ, ಇಲ್ಲದೆ ತೀವ್ರತೆ ಹೆಚ್ಚಾದಾಗ ಆಪರೇಷನ್ ಮಾಡಿ ನಿಮ್ಮ ನರವನ್ನು ನಾನು ಸ್ಟೇಬಲ್ ಮಾಡೋ ಟ್ರೀಟ್ಮೆಂಟ್ಗಳು ಇದೆ. ಸೊ ಈ ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಎಲ್ಲ ನಮ್ಮ ಧಾರವಾಡದ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಲಭ್ಯವಿದೆ. ಹಾಗೆಯೇ ವಸ್ತುಗಳ ಗ್ರಹಿಕೆಯಲ್ಲಿ ಎರಡೂ ಕಣ್ಣುಗಳ ಪೈಕಿ ಒಂದು ಕಣ್ಣಿನಲ್ಲಿ ಕಂಡುಬರುವ ದೋಷಕ್ಕೆ ಲೇಸಿ ಐ ಎನ್ನುತ್ತಾರೆ. ಇದಕ್ಕೂ ಈಗ ಆಮ್ಲೋಪಿಯಾ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸ್ವಚ್ಛತೆಗೆ ಇಲ್ಲಿ ಪ್ರಪ್ರಥಮ ಆದ್ಯತೆ. ಸಂಪೂರ್ಣ ಆರೋಗ್ಯಕರ ವಾತಾವರಣ ಹೊಂದಿರುವ ಸಂಸ್ಥೆ ಸುಸಜ್ಜಿತ ಆಪರೇಷನ್ ಥಿಯೇಟರ್ನಲ್ಲಿ ನಿತ್ಯ ಆಪರೇಷನ್ ನಡೀತಾ ಇವೆ. ಆಸ್ಪತ್ರೆಗಳು ಮತ್ತು ಆರೋಗ್ಯ ಪೂರೈಕೆದಾರರಿಗಾಗಿ ಇರುವ ರಾಷ್ಟ್ರೀಯ ಮಾನ್ಯತೆ ಮಂಡಳಿ NABH ಇಂದ ಮಾನ್ಯತೆ ಪಡೆದ ನೇತ್ರ ಆರೋಗ್ಯ ಸಂಸ್ಥೆ ಇದಾಗಿದೆ ಎಂದು ಹೆಮ್ಮೆಯಿಂದ ಹೇಳ್ತಾರೆ ಸಂಸ್ಥೆ ಮುಖ್ಯಸ್ಥರು. ನೇತ್ರ ಚಿಕಿತ್ಸೆಗೆ ತಜ್ಞ ವೈದ್ಯರ ಅಗತ್ಯ ಎಷ್ಟಿದೆಯೋ ಹಾಗೆ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳು ಅಷ್ಟೇ ಮುಖ್ಯ. ಅದಕ್ಕಾಗಿಯೇ ಖ್ಯಾತ ಕಂಪನಿಗಳಿಂದ ZEISS ಮೈಕ್ರೋಸ್ಕೋಪ್, ZEISS IOL ಮಾಸ್ಟರ್ 700, ಬಿ ಸ್ಕ್ಯಾನ್ ಅಲ್ಟ್ರಾಸೋನೋಗ್ರಫಿ, ಸ್ಪೆಕ್ಯುಲರ್ ಮೈಕ್ರೋಸ್ಕೋಪ್ ಹಾಗೂ OCT ಇನ್ನೂ ಹಲವಾರು ಜಾಗತಿಕ ಮಟ್ಟದ ಕಂಪನಿಗಳಿಂದ ಆಮದು ಮಾಡಿಕೊಂಡ ಉಪಕರಣಗಳನ್ನ ಇಲ್ಲಿ ಬಳಸಲಾಗ್ತಿದೆ. ಈ ಯಂತ್ರೋಪಕರಣಗಳು ವೈದ್ಯರ ಶಸ್ತ್ರಚಿಕಿತ್ಸೆಯಲ್ಲಿ ಅತ್ಯುತ್ತಮ ಮತ್ತು ನಿಖರವಾದ ಫಲಿತಾಂಶ ನೀಡಲು ಸಹಾಯ ಮಾಡುತ್ತಲಿವೆ ಎಂದು ಹೇಳಬಹುದು. ಇದಲ್ಲದೆ ಐಟ್ರೇಸ್ ಉಪಕರಣದ ಮೂಲಕ ಕಸ್ಟಮೈಸ್ಡ್ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆ ಹಾಗೂ ಜೆಪ್ಟೋ ಅರ್ಥಾತ್ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಹೊಂದಿದ ಏಕೈಕ ಸಂಸ್ಥೆ ಇದಾಗಿದೆ. ಇದರಿಂದ ವೈದ್ಯರು ಶಸ್ತ್ರಚಿಕಿತ್ಸೆಗಳನ್ನು ಹೆಚ್ಚು ನಿಖರವಾಗಿ ಮಾಡಲು ಹಾಗೂ ಆಸ್ಪತ್ರೆಗೆ ಬರುವ ಎಲ್ಲರಿಗೂ ಅತ್ಯುತ್ತಮ ಸೇವೆ ನೀಡಲು ಸಹಾಯವಾಗಿದೆ. ಪ್ರತಿಯೊಬ್ಬ ರೋಗಿಗೆ ಉತ್ತಮ ಮಟ್ಟದ ಚಿಕಿತ್ಸೆ ನೀಡುವುದೇ ಸಂಸ್ಥೆ ಗುರಿಯಾಗಿದೆ. ಇದು ಮಾತ್ರವಲ್ಲ, ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ದೊರೆಯುತ್ತಿದೆ. ಚಿಕಿತ್ಸೆ ಸಂದರ್ಭದಲ್ಲಿ ರೋಗಿಗಳ ಸಹಾಯಕ್ಕಾಗಿ ಸಾಕಷ್ಟು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಹಾಗೂ ನೌಕರರ ರಾಜ್ಯ ವಿಮಾ ನಿಗಮ ESI ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಇದರಿಂದಾಗಿ ಸಾಕಷ್ಟು ಜನರಿಗೆ ಆರ್ಥಿಕವಾಗಿ ಅನುಕೂಲವಾಗಿದೆ ಅಂತಾನೆ ಹೇಳಬಹುದು. ಸೊ ಡ್ರೈ ಐಸ್ ಅಂದರೆ ಒಣಕಣ್ಣುಗಳು ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಕಾಣಿಸ್ಕೊಳ್ತಿದೆ. ಇದು ಈ ಆ್ಯಕ್ಚುಲಿ ನಾವು ಬರೀ ಡ್ರೈ ಐ ಅಂತ ಹೇಳ್ತೀವಿ, ಬಟ್ ಪೇಷಂಟ್ಸು ಈ ಡ್ರೈ ಐ ಇದ್ದವ್ರಿಗೆ ತುಂಬ ಸಮಸ್ಯೆಗಳಿರ್ತದೆ. ಕಣ್ಣು ಓಪನ್ ಮಾಡಲಿಕ್ಕಾಗ್ತಿರೋದಿಲ್ಲ, ತಮ್ಮ ರೂಟೀನ್ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕಾಗ್ತಿರೋದಿಲ್ಲ. ಸೊ ಬಟ್ ಈ ಟ್ರೀಟ್ಮೆಂಟ್ ತೊಗೊಂಡವರು ಗುಣಮುಕ್ತರಾಗಿದ್ದಾರೆ. ಸೊ ಈ ಥರ ಲಕ್ಷಣಗಳಿದ್ದಾಗ ನಿಷ್ಕಾಳಜಿ ಮಾಡದೆ ನಮ್ಮನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಬಹುದು. ಸೊ ಈ ಏಜಲ್ಲಿ 10-12 ಏಜಲ್ಲಿ ಅವ್ರಿಗೇನಾದರೂ ಲೈಕ್ ರಿಫ್ರಾಕ್ಟಿವ್ ಏರರ್ಸ್ ಅಂದರೆ ಚಶ್ಮಾ ಇತ್ತು ಅಥವಾ ಮೆಳ್ಗಣ್ಣಿತ್ತು, ಆ ತೊಂದರೆಯಿಂದ ಅವ್ರೇನಾದರೂ ಕ್ಲಿಯರ್ ನೋಡಲಿಲ್ಲ ಅಂತಂದರೆ ಅವ್ರ ಕಣ್ಣು ವೀಕ್ ಆಗ್ತಾ ಹೋಗುತ್ತೆ. ಸೊ ಈ ಕಾಯಿಲೆನ ನಾವು ಆಮ್ಲೋಪಿಯಾ ಅಂತ ಹೇಳ್ತೀವಿ. ಸೊ ಈಗ ಹೊಸದಾಗಿ ಸಾಫ್ಟ್ವೇರ್ಸ್ ಡೆವಲಪ್ ಆಗಿದೆ. ಸೊ ಈ ಸಾಫ್ಟ್ವೇರಲ್ಲಿ ಕಣ್ಣಿನ ಪರ್ಟಿಕ್ಯುಲರ್ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡೋ ಥರ ಅವು ವಿಡಿಯೋ ಗೇಮ್ಸ್ ಡೆವಲಪ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ 65 ಆಗಲಿ 70 ಆಗಲಿ ಯಾವ ಏಜ್ ಪರ್ಸನಲ್ಲೂ ಆಮ್ಲೋಪಿಯಾ ತೊಂದರೆ ಇತ್ತು ಅಂತಂದರೆ ಅವರು ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಹೆಚ್ಚಿದ್ದಾವೆ. ಈ ನೇತ್ರ ವಿಜ್ಞಾನ ಸಂಸ್ಥೆ ಇನ್ನೊಂದು ವಿಶೇಷ ಅಂದರೆ ತಮ್ಮ ತಮ್ಮ ಕೆಲಸದ ನಿಮಿತ್ತ ದಿನದ ಸಮಯದಲ್ಲಿ ಚಿಕಿತ್ಸೆಗೆ ಬಾರಲು ಸಾಧ್ಯವಾಗದ ನೌಕರರಿಗಾಗಿ ಸಂಜೆಯ ಸಮಯ ನಿಗದಿಪಡಿಸಿರುವುದು. ನಿತ್ಯದ ಕರ್ತವ್ಯದಿಂದಾಗಿ ಚಿಕಿತ್ಸೆಗೆ ಬರಲು ಸಾಧ್ಯವಾಗದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರಿಗಾಗಿ ಹಾಗೂ ಕೆಲಸ ಕಾರಣಗಳಿಂದ ದಿನದಲ್ಲಿ ಚಿಕಿತ್ಸೆಗೆ ಬರಲು ಸಾಧ್ಯ ಆಗದೇ ಇರುವವರಿಗಾಗಿ ಸಾಯಂಕಾಲ 6-7 ಸಂಜೆ ಹೊರ ರೋಗಿಗಳ ವಿಭಾಗದಲ್ಲಿ ಸೇವೆ ನೀಡಲಾಗ್ತಿದೆ. ಇದು ಬಹುತೇಕ ನೌಕರ ವೃಂದಕ್ಕೆ ಸಹಾಯಕವಾಗಿದೆ ಅಂತಾನೆ ಹೇಳಬಹುದು. ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ಕಾಯಿಲೆಗಳಿಗೆ ಒಂದೇ ಸೂರಿನಡಿ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಪರಿಣಿತ ವೈದ್ಯರ ತಂಡದಿಂದ ತಪಾಸಣೆ,
ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ದೊರೆಯುತ್ತಿರುವಾಗ ಬೇರೆ ನಗರಗಳಿಗೆ ಯಾಕೆ ಹೋಗಬೇಕು? ಇಲ್ಲಿಯೇ ಅದೇ ಗುಣಮಟ್ಟದ ಚಿಕಿತ್ಸೆ ಪಡೆಯಬಹುದಲ್ವೇ?